ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಬಸವ ಟಿವಿಯ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ನಾವು ಅಷ್ಟಾವರಣದ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಷ್ಟಾವರಣಗಳಲ್ಲಿ ಒಂದಾದಂತಹ ಪಾದೋದಕ ಎನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡೋಣ. ನಾನು ಹಿಂದಿನ ಸಂಚಿಕೆಯಲ್ಲಿ ಪಾದೋದಕ ಎಂಬುದಾಗಿ ಯಾವುದನ್ನು ಶರಣರು ಕರೀತಾರೆ ಎಂಬುದನ್ನು ನಾನೊಂದು ಸಣ್ಣದಾಗಿ ನಾನು ತಮಗೆ ನೆನಪು ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನಾವು ಶಿವಯೋಗದಲ್ಲಿ ಕುಳಿತುಕೊಂಡಿದ್ದಾಗ, ಶಿವಯೋಗ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಲಿಂಗದಲ್ಲಿ ದೃಷ್ಟಿಯನ್ನು ಇಟ್ಟು ನಾವು ಲಿಂಗ ನಿರೀಕ್ಷೆಯಲ್ಲಿ ಏಕಾಂತವನ್ನು ಮಾಡಿ ಮನಸ್ಸನ್ನು ನಿಲ್ಲಿಸಿ ಆ ಜೀವಾತ್ಮನಾಗಿರ್ತಕ್ಕಂಥ ನಾವು ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಏಕಾಗ್ರತೆಯಿಂದ ನಾವು ಸಂಗಮ ಮಾಡ್ತಾ ಇದ್ದೀವಿ, ಅವನಲ್ಲಿ ಕೂಡ್ತಾ ಇದ್ದೀವಿ ಎನ್ನುವಂತಹ ಭಾವನೆಯಲ್ಲಿ ನಮ್ಮನ್ನು ನಾವು ಮರೆತು ಶಿವಯೋಗದಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ನವಚಕ್ರಗಳ ಮೇಲೆ ನಾವು ಮನಸ್ಸನ್ನು ಕೇಂದ್ರೀಕರಿಸಿ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನ ಶಕ್ತಿಯನ್ನು ಜಾಗೃತ ಮಾಡಲು ನಾವು ಮನಸ್ಸನ್ನು ಮೂಲಾಧಾರದಲ್ಲಿ ಕೇಂದ್ರೀಕರಿಸಿ ಅಲ್ಲಿಂದ ಒಂದೊಂದೇ ಚಕ್ರ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಗ್ನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರದಳ. ಸಹಸ್ರದಳ ಆದಮೇಲೆ ನಮ್ಮ ಶಿಖಾಚಕ್ರ, ಪಶ್ಚಿಮಚಕ್ರ, ಹೀಗೆ 9 ಚಕ್ರಗಳಿಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋದಾಗ ನಾವು 9 ಲಿಂಗಗಳನ್ನು ಸಹ ನಾವು ಅಲ್ಲಿ ಕಂಡುಕೊಂಡಿರ್ತಾರೆ ನಮ್ಮ ಶರಣರು. ಮೂಲಾಧಾರದಲ್ಲಿ ಆಚಾರಲಿಂಗ, ಗುರುಲಿಂಗ, ನಂತರ ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಶೂನಲಿಂಗ, ನಿಷ್ಕಲಲಿಂಗ, ನಿಶೂನಲಿಂಗ, ನಿರಂಜನಲಿಂಗ, ಹೀಗೆ 9 ಲಿಂಗ ಧ್ಯಾನಗಳನ್ನು ನಾವು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೃಷ್ಟಿ, ಆ ದೃಷ್ಟಿಯೋಗ ಮುಂದುವರೆದಿರ್ತದೆ, ನಿರಂತರವಾಗಿ ಮುಂದುವರೆದಿರ್ತದೆ. ಆ ಮುಂದುವರೆದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬೆಳಕು, ಲಿಂಗದಲ್ಲಿ ಕಾಣುವಂತಹ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಮುಖಾಂತರ ನೇರವಾಗಿ ಆಜ್ಞಾಚಕ್ರವನ್ನು ತಲುಪಿ ಆಜ್ಞಾಚಕ್ರದ ಹಿಂಭಾಗದಲ್ಲಿರ್ತಕ್ಕಂಥ ಆ ಪಶ್ಚಿಮಚಕ್ರ ಅಥವಾ ಪೀನಿಯಲ್ ಗ್ಲ್ಯಾಂಡ್, ಆ ಪೀನಿಯಲ್ ಗ್ರಂಥಿಯನ್ನು ಆಕ್ಟಿವೇಷನ್ ಮಾಡ್ತದೆ, ಜಾಗೃತ ಮಾಡ್ತದೆ. ಅದು ಒಂದು ಲಿಂಗದ ಆಕಾರದಲ್ಲಿರ್ತದೆ. ಆ ಪೀನಿಯಲ್ ಗ್ರಂಥಿ ಅಂತಕ್ಕಂಥದ್ದು ಲಿಂಗದ ಆಕಾರದಲ್ಲಿರ್ತದೆ. ಅಲ್ಲಿಂದ ಒಂದು ದ್ರವ ಸ್ರವಿಸ್ತದೆ. ಆ ದ್ರವದ ತೊಟ್ಟು ಒಂದೊಂದೇ ಡ್ರಾಪ್ ಸ್ರವಿಸಿದಾಗ ಆ ಡ್ರಾಪನ್ನು ನಾವು ಪಾದೋದಕ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಕರೆದರು ಎಂಬುದಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ ಈ ಸಂಚಿಕೆಗೆ ಅಥವಾ ಈ ಒಂದು ನಾವು ಹೇಳಿದಂತಹ ಈ ಫಾರ್ಮುಲಾಸು ಏನಿದೆಯಲ್ಲ, ಈ ಇದುವರೆಗೂ ನಡೆದಂತಹ ಈ ಪ್ರೋಸೆಸ್ಸು, ಈ ಕ್ರಿಯೆಗಳು, ಈ ಭೌತಿಕ ಈ ಕ್ರಿಯೆಗಳಿಗೆ ಒಂದು ವಚನ ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಆ ವಚನ ಹೀಗೆ ಹೇಳ್ತದೆ, ಪಾದೋದಕ ಪಾದೋದಕವೆಂಬುದು ಒಪ್ಪವಿಟ್ಟು ನುಡಿವಿರಿ, ಪಾದೋದಕ ಭೇದವ ಬಲ್ಲವರೇ ಹೇಳಿರಿ, ಅರಿಯದಿರ್ದೊಡೆ ಕೇಳಿರಿ. ಇದರರ್ಥ ಪಾದೋದಕ ಪಾದೋದಕ ಅಂತ ಹೇಳಿಬಿಟ್ಟು ನೀವು ಕರಿತೀರಲ್ಲಪ್ಪ, ಅದನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ರೆ ಹೇಳಿ, ತಿಳ್ಕೊಂಡಿಲ್ಲ ಅಂತಂದರೆ ಕೇಳಿರಿ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ವಚನದಲ್ಲಿ ಶರಣರು ಹೇಳ್ತಾ ಇದ್ದಾರೆ, ಅರಿಯದಿರ್ದೊಡೆ ಕೇಳಿರಿ. ಪಾದೋದಕವೇ ಪರಾತ್ಪರಾನಂದವು, ಪಾದೋದಕವೇ ಪರಾತ್ಪರಾನಂದವು, ಆ ಆನಂದವೇ ಚಿದ್ಬಿಂದು, ಆ ಆನಂದ ಚಿದ್ಬಿಂದು, ಆ ಚಿದ್ಬಿಂದುವೇ ಪಾದೋದಕ, ಆ ಚಿದ್ಬಿಂದು ಪಾದೋದಕ. ಹಂಗಾರೆ ಆ ಚಿದ್ಬಿಂದು ಯಾವುದು, ಅದು ಎಲ್ಲಿಂದ ಇರ್ತದೆ, ಎಲ್ಲಿರ್ತದೆ? ಅದಕ್ಕೆ ಹೇಳ್ತಾರೆ,
ಆಯಿತು, ಅದರಿಂದ ನಮಗೆ ಪರಮಾನಂದ ಬರ್ತದೆ, ಪರಮಾನಂದ ಆಗುತ್ತೆ, ಅದು ಚಿದ್ಬಿಂದು, ಆ ಚಿದ್ಬಿಂದುವೇ ಪಾದೋದಕ ಹಂಗಾದ್ರೆ ಆ ಚಿದ್ಬಿಂದು ಪಾದೋದಕ ಇಲ್ಲಿರ್ತದೆ ಅಂತ ಮುಂದಿನ ಸಾಲ ಅಲ್ಲಿ ಹೇಳ್ತಾರೆ. ಆ ಪಾದೋದಕವ ಶ್ರೀಗುರು ಲಿಂಗ ಜಂಗಮದ ದ್ವಿಪಾದದ, ದ್ವಿಪಾದದ ಅಂದರೆ ಎರಡು ಪಾದ, ದ್ವಿಪಾದದ ದ್ವಿಪಾದದ ಭ್ರೂಮಧ್ಯಸ್ಥಾನದಲ್ಲಿ, ಭ್ರೂಮಧ್ಯಸ್ಥಾನದಲ್ಲಿದ್ದು ಅರ್ಚಿಸಿದ ಪರಿಣಾಮವೇ, ಅರ್ಚಿಸಿದ ಪರಿಣಾಮವೇ ಚಿದಾನಂದ ಬಿಂದು. ಆ ಚಿದಾನಂದ ಬಿಂದು ತೊಟ್ಟಿಕ್ಕುದು, ಆ ಚಿದಾನಂದ ಬಿಂದು ತೊಟ್ಟಿಕ್ಕುವುದು, ಅದೇ ಪಾದೋದಕವು, ಅದೇ ಪಾದೋದಕವು. ಈಗ ತಮಗೆ ಹೇಳಿದ್ನಲ್ಲ, ಈ ರೀತಿ ವಚನದಲ್ಲಿ ಅರ್ಥೈಸುವಂತಹ ಪ್ರಯತ್ನವನ್ನು ಶರಣರು ಮಾಡಿದ್ದಾರೆ. ಇನ್ನೊಂದು ಸಲ ಇದನ್ನು ನಾವು ತಮಗೆ ಸರಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆ ಪಾದೋದಕವ ಶ್ರೀಗುರು ಲಿಂಗ ಜಂಗಮದ ದ್ವಿಪಾದದ, ದ್ವಿಪಾದದ ದ್ವಿಪಾದದ ಭ್ರೂಮಧ್ಯಸ್ಥಾನದಲ್ಲಿ ಇರ್ದು ಅರ್ಚಿಸಿದ ಪರಿಣಾಮ. ಇದರರ್ಥ ಶ್ರೀಗುರು ಲಿಂಗ ಜಂಗಮ ಆದಂತಹ ದ್ವಿಪಾದದ, ದ್ವಿಪಾದದ ಅಂತಂದರೆ ಆಜ್ಞಾಚಕ್ರಕ್ಕೆ ಎರಡು ದಳಗಳು, ಆಜ್ಞಾಚಕ್ರಕ್ಕೆ ಎರಡು ದಳಗಳು, ಆ ಎರಡು ದಳಗಳನ್ನು ಇಲ್ಲಿ ದ್ವಿಪಾದ ಅಂತ ಕರೀತಾರೆ. ಆ ದ್ವಿಪಾದದ ಭ್ರೂಮಧ್ಯಸ್ಥಾನವನ್ನು ಅರಿತು ಅರ್ಚಿಸಿದ ಪರಿಣಾಮ. ಆ ಭ್ರೂಮಧ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು? ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ಹಿಂದೆ ಇರತಕ್ಕಂಥದ್ದು ಪಶ್ಚಿಮ ಚಕ್ರ. ಇದನ್ನು ಅರ್ಚಿಸಿದ ಪರಿಣಾಮ, ಅದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಆ ಲಿಂಗ ನಿರೀಕ್ಷೆಯನ್ನು ನಾವು ಮಾಡಿದಂತಹ ಪರಿಣಾಮ ಅಲ್ಲಿ ಏನಾಯಿತು? ಚಿದಾನಂದ ಬಿಂದು ತೊಟ್ಟಿಕ್ಕುದು, ಚಿದಾನಂದ ಬಿಂದು ತೊಟ್ಟಿಕ್ಕುದು, ಅಲ್ಲಿ ಒಂದು ದ್ರವ ರಿಲೀಸ್ ಆಯಿತು. ಒಂದು ಬಿಂದು, ಒಂದು ಪಾದೋದಕ ಅಂತಕ್ಕಂಥ ಒಂದು ದ್ರವ ಅಲ್ಲಿ ತೊಟ್ಟಿಕ್ತಾಯಿದೆ, ಇದನ್ನೇ ಪಾದೋದಕವು. ಈ ಭೇದವನ್ನರಿತು ಕೊಡಬಲ್ಲೊಡೆ ಪಾದೋದಕವು ಇದು. ಇದನ್ನರಿಯದೆ, ಇದನ್ನು ನಾವೇನು ತಿಳ್ಕೊಳ್ಳೋದಲ್ಲೇ, ಇದನ್ನರಿಯದೆ ಕೆರೆ ಬಾವಿ ಹೊಳೆ ಚಿಲುಮೆ ನೀರ ತಂದು ಮನೆಗೆ ತಂದಲ್ಲಿ ಅದು ಅಗ್ಗವಣಿ ಎಂಬಿರಿ. ಅಗ್ಗವಣಿ ಅಂದರೆ ನೀರು. ಇದು ನಿಮಗೆ ಗೊತ್ತಿಲ್ಲ, ಈ ರೀತಿ ನಮ್ಮಲ್ಲೇ ಇರತಕ್ಕಂಥ ಜಲವನ್ನು, ನಮ್ಮಲ್ಲೇ ಇರತಕ್ಕಂಥ ಆ ಅಮೃತ ಬಿಂದುವನ್ನು, ನಮ್ಮಲ್ಲೇ ಇರತಕ್ಕಂಥ ಆ ಚಿದ್ ಬಿಂದುವನ್ನು ನಾವು ಅದನ್ನು ರಿಲೀಸ್ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈನಲ್ಲಿ ಆಗ್ದಲೇ ನಾವೇನು ಮಾಡ್ತಾ ಇದ್ದೀವಿ? ಕೆರೆ ಬಾವಿ ಹಳ್ಳ ಚಿಲುಮೆಯಿಂದ ನೀರನ್ನು ಮನೆಗೆ ತಂದು ಅದನ್ನು ಏನು ಮಾಡ್ತಾ ಇದ್ವಿ? ನೆಕ್ಸ್ಟು ಜಂಗಮದ ಪಾದದ ಪಾದಕ್ಕೆ ಸುರಿದು, ಅಥವಾ ಯಾವುದೋ ಸ್ವಾಮೀಜಿಗಳ ಪಾದಕ್ಕೆ ಸುರಿದು ಅದನ್ನು ನಾವು ತೀರ್ಥವೆಂಬಿರಿ, ಅದನ್ನು ತೀರ್ಥವೆಂಬಿರಿ, ತೀರ್ಥವೆಂದುಕೊಂಡು ತೃಷಿಯನ್ನು ಅಡಗಿಸಿ, ಅಂದರೆ ಬಾಯಾರಿಕೆ ಹೋಯ್ತಷ್ಟೇ. ನೀವು ಅಂಥ ನೀರನ್ನು ತಂದು ಕುಡಿದ್ರಿ, ನಿಮ್ಮ ಬಾಯಾರಿಕೆ ಹೋಯ್ತಷ್ಟೇ. ಕಡೆಯಲ್ಲಿ ಕುಡಿದಂಥ ನೀರೇನಾಯಿತು? ಕಡೆಯಲ್ಲಿ ಮೂತ್ರವ ಬಿಟ್ಟು ಬಂದೆವು, ಮೂತ್ರದ ಮುಖಾಂತರ ಅದು ಹೋಯಿತು. ಆದರೆ ನಮ್ಮ ತಲೆಯಲ್ಲಿ ನಡೆದಂತಹ ಕ್ರಿಯೆ, ಅಲ್ಲಿ ರಿಲೀಸ್ ಆದಂತಹ ಅಮೃತ ಬಿಂದು, ಆ ಚಿದ್ ಬಿಂದು, ಅದು ನಮ್ಮ ಮೂತ್ರದಲ್ಲಿ ಹೋಗುವುದಿಲ್ಲ, ಅದು ಶರೀರದಲ್ಲೇ ಇರ್ತದೆ. ನೀರು ಹಳ್ಳ ಕೊಳ್ಳ ಚಿಲುಮೆ ಅಲ್ಲಿಂದ ತಂದಂಥ ನೀರು ಮೂತ್ರದಲ್ಲಿ ಹೋಯಿತು. ಅಗ್ಗವಣೆಯ ತನ್ನಿ ಎಂಬ ಈ ಜಲವು ತೀರ್ಥವಲ್ಲ. ಅಗ್ಗವಣೆಯಿಂದ ಮಾಡಿರ್ತಕ್ಕಂಥ ನೀರನ್ನು ನಾವು ಜಲ ಅಂತ ಕರೆದ್ರೆ ಅದು ತೀರ್ಥ ಅಲ್ಲವೇ ಅಲ್ಲ. ಆ ಜಲವನ್ನು ನಾವು ತೀರ್ಥ ಅಂತ ಹೇಳೋದಿಲ್ಲ. ಈ ರೀತಿ ಜನಗಳಿಗೆ ಯಾಮಾರಿಸಿ ಕೊಟ್ಟಾತ ಗುರುವಲ್ಲ, ಕೊಂಬಾತ ಭಕ್ತನಲ್ಲ. ಇವರ ನಡುವೆ, ಇವರ ಮಧ್ಯದಲ್ಲಿ ವ್ಯವಹಾರಗಳು ಅಂತಂದರೆ, ಎಕ್ಕದ ಗಿಡವನ್ನು ತಿಂದು ಒಬ್ರಿಗೊಬ್ಬರು ಮೂತಿಯನ್ನು ನೋಡ್ಕೊಳ್ತಾರಲ್ಲ, ಇವ್ರ ಮುಖ ಅವ್ರ ಮುಖ ಇವ್ರು ನೋಡ್ಕೋತಾರಲ್ಲ, ಈ ರೀತಿ ಆಗಿತ್ತು. ಈ ಗುರು ಮತ್ತು ಶಿಷ್ಯ, ಭಕ್ತ ಮತ್ತು ಗುರುಗಳ ಮಧ್ಯದಲ್ಲಿ ಈ ತೀರ್ಥ ಅನ್ನುವಂತಹ ವಿಚಾರ, ಇವರಿಬ್ಬರದು ಹೆಂಗಾಗಿತ್ತಪ್ಪ ಆ ಪರಿಸ್ಥಿತಿ ಅಂತಂದರೆ, ಎಕ್ಕದ ಗಿಡದ
ಅನ್ನು ತಿಂದು ಎಕ್ಕದ ಎಲೆಯನ್ನು ತಿಂದು ಒಬ್ಬರೊಬ್ಬರು ಮುಖವನ್ನು ನೋಡ್ಕೊಳ್ಳೋ ಪರಿಸ್ಥಿತಿ ಇವರಿಗೆ ಬಂದಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ತೀರ್ಥವನ್ನು ಕೊಟ್ಟು ಇದು ಪಾದೋದಕ ಅಂತ ಹೇಳ್ತಾರಲ್ಲ, ಕೆಲವರು ಎದೆ ಮೇಲೆ ಲಿಂಗ ಕಟ್ಟಿಕೊಂಡೂ ಸಹ ಕೆಲವರು ಪಾದ ತೊಳೆಯೋದು, ಆ ನೀರನ್ನು ತಗೊಂಡು ಬಂದು ಲಿಂಗದ ಮೇಲೆ ಹಾಕೋದು ಇದೆಲ್ಲ ಮಾಡ್ತಾರಲ್ಲ, ಇದಕ್ಕೆ ವಚನ ಏನು ಹೇಳ್ತದೆ ಅಂತಂದರೆ, ನಾನು ಭಕ್ತ ನಾನು ಪ್ರಸಾದಿ, ನಾನು ಭಕ್ತ ನಾನು ಪ್ರಸಾದಿ ಎಂದು ಹೇಳಿಕೊಂಡು ವಿಪ್ರರು ಮಾಡುವ ಕರ್ಮವನ್ನು ಮಾಡುವರು. ವಿಪ್ರರು ಅಂತಂದರೆ ವೈದಿಕರು, ಈ ವೈದಿಕರು ಮಾಡತಕ್ಕಂಥ ಕರ್ಮಗಳನ್ನು ಮಾಡುವರು. ನಾನು ಪ್ರಸಾದಿ ಅಂತ ಹೇಳ್ಕೋತಾರೆ, ನಾನು ಭಕ್ತ ಅಂತ ಹೇಳ್ಕೋತಾರೆ, ನಾನು ಲಿಂಗ ಕಟ್ಕೊಂಡಿದ್ದೀನಿ ಅಂತಲೂ ಹೇಳ್ಕೋತಾರೆ. ಇವರೇನು ಮಾಡ್ತಾರೆ, ವಿಪ್ರರ ಕರ್ಮವ ಮಾಡುವರು. ಆ ವೈದಿಕರು ಮಾಡ್ತಕ್ಕಂಥ ಆಚರಣೆಗಳನ್ನ ಇವರು ಮಾಡ್ತಾರೆ. ದೇವರನ್ನು ಮುಟ್ಟಿ ಅಂತಂದರೆ ಲಿಂಗವನ್ನು ಮುಟ್ಟಿ ಮಜ್ಜನೆ ಕೆರವ ಕೈಗಳು, ಲಿಂಗವನ್ನು ಮುಟ್ಟಿ ಆ ಲಿಂಗಕ್ಕೆ ಮಜ್ಜನ ಮಾಡಿದಂತಹ ಕೈಗಳು, ಈ ವಿಪ್ರನ ಕಾಲ ತೊಳೆದು, ಅಂದರೆ ಸ್ವಾಮೀಜಿಗಳು ಯಾರೋ ಒಬ್ಬರು ಬಂದಿರ್ತಾರಲ್ಲ, ಆ ವಿಪ್ರನ ಕಾಲ ತೊಳೆದು ಆ ನೀರನ್ನು ಲಿಂಗೋದಕ ಅಂತ ತಿಳಿದು ಲಿಂಗದ ಮೇಲೆ ಹಾಕಿದರೆ, ಲಿಂಗದ ಮೇಲೆ ಹಾಕಿದರೆ ಅವನು ಇವನಿಗೊಂಥ ದುರಾಚಾರಿಗಳು ಮತ್ತೊಬ್ಬರಿಲ್ಲ, ಇಂಥವರ ಮುಖವನ್ನು ನೋಡಲಾಗದು ಕೂಡಲ ಸಂಗಮ ದೇವ ಅಂತಾರೆ. ಇಂಥರ ಮುಖ ಇಂಥ ದುರಾಚಾರಿಗಳ ಮುಖವನ್ನು ನೋಡಲಾಗದು ಕೂಡಲ ಸಂಗಮ ದೇವ. ನೋಡಿ, ಎದೆ ಮೇಲಿಂಗ ಕಟ್ಕೊಂಡಿದ್ದಾರಂತೆ, ನಾನು ಭಕ್ತ ಅಂತ ಹೇಳ್ತಾರಂತೆ, ನಾನು ಪ್ರಸಾದಿ ಅಂತ ಹೇಳ್ತಾರಂತೆ. ಇಂಥವ್ರು ಏನು ಮಾಡ್ತಾರೆ, ಯಾವುದೋ ಒಬ್ಬ ವಿಪ್ರನ ಪಾದವನ್ನು ತೊಳೆದು ಆ ನೀರನ್ನು ತೊಗೊಂಡು ಬಂದು ಲಿಂಗದ ಮೇಲೆ ಹಾಕ್ತಾರಂತೆ. ಅದರಿಂದ ಇವ್ರು ಹೇಳ್ತಾರೆ ಬಸವಣ್ಣನವರು, ಇಂಥಪ್ಪ ದುರಾಚಾರಿಯ ಮುಖವನ್ನು ನೋಡಲಾಗದು, ಇಂಥ ನನ್ನ ಮುಖನೇ ತೋರಿಸ್ಬಾರ್ದು ಎಂಬುದಾಗಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇನ್ನೊಂದು ವಚನ ಏನು ಹೇಳುತ್ತೆ ಅಂತಂದರೆ, ಜಲದಿಂದ ತೊಳೆದು ಕುಡಿಯುವ ನೀರು ಅದು ನಮ್ಮ ಪಾಪಕರ್ಮಗಳನ್ನು ತೊಳೆಯೋದಿಲ್ಲ ಎಂಬುದಾಗಿ ಒಂದು ವಚನ ಹೇಳ್ತದೆ. ಒಳಗೆ ಅಂದರೆ ನಮ್ಮ ಅಂತರಂಗದಲ್ಲಿ, ನಮ್ಮ ಶರೀರದ ಒಳಗಡೆ, ನಮ್ಮ ಅಂತರಂಗದಲ್ಲಿ ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದರಲ್ಲ ಪಾದೋದಕ ಪ್ರಸಾದವನರಿಯದೆ ಬಂದ ಭವದಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹೊರಗಡೆ ಇರ್ತಕ್ಕಂಥ ನೀರನ್ನೇ ಪಾದೋದಕ ಅಂತ ತಿಳ್ಕೊಂಡು ತೊಳೆದು ಅದನ್ನೇ ಕುಡಿತಾ ಇದ್ದಾರೆ. ಹೊರಗಡೆ ಸಿಗುವಂಥ ನೀರನ್ನೇ ಪಾದೋದಕ ಅಂತ ತಿಳ್ಕೊಂಡು ತೊಳೆದು ಕುಡಿತಾ ಇದ್ದಾರೆ. ಆದರೆ ಆ ಪಾದೋದಕ ಒಳಗಡೆ ಇದೆ, ಒಳಗಡೆ ಇರತಕ್ಕಂಥ ಲಿಂಗವ, ಆ ಲಿಂಗದಿಂದ ಬಂದಂತಹ ನೀರು ಅಥವಾ ಅದರಿಂದ ಬಂದಂತಹ ಪಾದೋದಕ, ಅದರಿಂದ ಬಂದಂತಹ ಅಮೃತ, ಅದರ ಬಗ್ಗೆ ಇವರಿಗೆ ಗೊತ್ತಿಲ್ವಲ್ಲ. ಆದ್ದರಿಂದ ಇವರು ಮತ್ತೆ ಭವದಲ್ಲಿ ಬರ್ತಾರೆ, ಮತ್ತೆ ಜನ್ಮ ತಗೊಳ್ತಾರೆ ಎಂಬುದಾಗಿ ಅಲ್ಲಮ ಪ್ರಭುಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಇತ್ತೀಚೆಗೆ ನಾವು ಒಂದು ಪೇಪರಲ್ಲಿ ಒಂದು ನೋಡಿದ್ವಿ, ಒಬ್ಬರು ಸ್ವಾಮೀಜಿ ಇಷ್ಟಲಿಂಗ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಭಕ್ತರಿಗೆ ಪ್ರಾತ್ಯಕ್ಷಿಕೆ ಕೊಡ್ತಾ ಇರ್ತಾರೆ, ಹೆಂಗೆ ಲಿಂಗ ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಪ್ರಾತ್ಯಕ್ಷಿಕೆ ಕೊಡ್ತಾ ಇರ್ತಾರೆ. ಪಾಪ ಗುರುಗಳು ಹೇಳ್ದಂಗೆ ಭಕ್ತರು ಕೇಳಬೇಕಲ್ಲ, ಯಾಕೆ ಅಂತಂದರೆ ಆ ಗುರುಗಳು ಹೇಳಿದ್ರ ಮೇಲೆ ನಮ್ಗೆ ಅಷ್ಟೊಂದು ನಂಬಿಕೆ. ಅದರಲ್ಲೂ ಕಾವಿ ಬಟ್ಟೆ ತೊಟ್ಟಿರ್ತಕ್ಕಂಥವ್ರು ಏನಾದರೂ ಮೇಲೆ ಕೂತ್ಕೊಂಡು ನಮ್ಗೆ ಹೇಳ್ತಾವ್ರೆ ಅಂತಂದರೆ ಆ ಸಾಕ್ಷಾತ್ ಪರಮಾತ್ಮನೇ ನಮಗೆ ಹೇಳ್ತಾ ಇದ್ದಾರೆ ಅನ್ನುವಷ್ಟು ನಂಬಿಕೆ ನಾವು ಅವ್ರ ಮೇಲೆ ಇಟ್ಟಿದ್ದೀವಿ. ಆದ್ದರಿಂದ ಅವ್ರು ಹೇಳಿದ್ದೇ ಮಂತ್ರ, ಅವರು ಮಾಡಿದ್ದೇ ಆಜ್ಞೆ, ಹೇಳಿದ್ದೇ ಆಚರಣೆ, ಅವ್ರು ಏನು ಹೇಳ್ತಾರೋ ಅದೇ ಆಚರಣೆ. ಹೀಗಾಗಿ ನಾವು ಅವರನ್ನೇ ನಂಬಿ ಅವಲಂಬಿಸಿ ನಮ್ಮ ಕೆಲವು ಆಚರಣೆಗಳನ್ನ ಮಾಡ್ತಾ ಇರತಕ್ಕಂಥದ್ದು ಎಷ್ಟು ಅಪಹಾಸ್ಯ, ಎಷ್ಟು ಅವೈಜ್ಞಾನಿಕ ಅಂತಂತಂದರೆ, ಆ ಗುರುಗಳು ಇಷ್ಟಲಿಂಗವನ್ನು ಇಟ್ಕೊಂಡು ಅದಕ್ಕೆ ರುದ್ರಾಭಿಷೇಕ ಮಾಡ್ತಾರೆ. ಆ ಇಷ್ಟಲಿಂಗದ ಮೇಲೆ ಈ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಮಾಡ್ತಾರೆ. ಈ ಲಿಂಗದ ಮೇಲೆ ನಾವು ಪಂಚಾಮೃತ ಹಾಕಿಬಿಟ್ರೆ ಅಮೃತ ಇಲ್ಲಿಂದ ಬರೋದಿಲ್ಲ, ಅದು ನಮ್ಮ ತಲೆ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂತಹ ಆ ಲಿಂಗ ಅಲ್ಲಿಂದ ನಾವು ಸ್ರವಿಸಿಕೊಳ್ಳಬೇಕು ಅಮೃತವನ್ನು. ಪಾಪ ಜನಗಳಿಗೆ ರುದ್ರಾಭಿಷೇಕ ಮಾಡಿದ್ರು, ಆಹಾ ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ರುದ್ರಾಭಿಷೇಕ ಮಾಡ್ತಾರೆ ಅಂತಾರೆ.
ಹಾಲನ್ನು ಎರೆದ್ರು, ಜೇನುತುಪ್ಪ ಎರೆದ್ರು, ಎಲ್ಲ ಹರಿದ್ರು, ಒಂದಷ್ಟು ಹೂವು ಇಕ್ಕಿದ್ರು, ಪೂಜೆ ಮಾಡಿದ್ರು. ಪೂಜೆ ಮಾಡಲ್ಲ ಆದಮೇಲೆ ಏನು ಮಾಡಿದ್ರು, ಅವ್ರ ಕಾಲು ತೊಳಿರಿ ಅಂದರು. ಪಾಪ ಭಕ್ತರೆಲ್ಲ ಓಡಿ ಬಂದು ಅವ್ರ ಕಾಲನ್ನು ತೊಳೆದ್ರು. ಕಾಲನ್ನು ತೊಳೆದ ಮೇಲೆ ಆ ಕಾಲು ತೊಳೆದಂಥ ನೀರನ್ನು ತೊಗೊಂಡೋಗಿ ಎಲ್ಲರಿಗೂ ಕೊಡ್ರಿ ಅಂದರು. ಇವರು ಆ ನೀರನ್ನು ತೊಗೊಂಡೋಗಿ ಎಲ್ಲರಿಗೂ ಕೊಟ್ಟರು. ಆ ನೀರನ್ನು ತೆಗೆದು ಲಿಂಗದ ಮೇಲೆ ಹಾಕಿ ಆ ಲಿಂಗನ ಸೇವನೆ ಮಾಡಿ ಅಂತ ಹೇಳಿದ್ದಾರೆ. ಅವ್ರ ಪಾದ ತೊಳೆದ ನೀರನ್ನು, ಅವ್ರ ಕಾಲು ತೊಳೆದಿದ್ದ ನೀರನ್ನು ಅಲ್ಲಿ ಕುಳಿತಿದ್ದಂತಹ ಭಕ್ತರಿಗೆ ಕೊಟ್ಟು ಆ ನೀರನ್ನು ಲಿಂಗದ ಮೇಲೆ ಹಾಕಿ ಇದು ಪಾದೋದಕ ಅಂತ ತಗೊಳ್ಳಿ ಅಂತ ಹೇಳಿಬಿಟ್ಟು ಕುಡಿಸಿದ್ದಾರೆ. ಪಾಪ ಆ ಜನ ಅದನ್ನು ತಗೊಂಡಿದ್ದಾರೆ, ಅದನ್ನು ಕುಡಿದಿದ್ದಾರೆ. ಇಂತಹ ಆಚರಣೆಗಳನ್ನು ಹೇಳಿಕೊಡುವಂತಹ ನಮ್ಮ ಗುರುಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿನೇ ಆಗ್ತಾಯಿದೆ. ಅವರು ಯಾಕೆ ಈ ವಚನಗಳೆಲ್ಲ ಓದ್ತಾ ಇಲ್ಲ, ಯಾಕೆ ಲಿಂಗ ಕಟ್ಕೊಂಡು ಈ ಲಿಂಗದ ಮಹತ್ವವನ್ನು ಹಾಳು ಮಾಡ್ತಾ ಇದ್ದಾರೆ, ಲಿಂಗ ತತ್ವವನ್ನು ಹಾಳು ಮಾಡ್ತಾ ಇದ್ದಾರೆ, ಈ ಪಾದೋದಕ ತತ್ವವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ, ನಾವಾದರೂ ಏನು ಮಾಡ್ತಾ ಇದ್ದೀವಿ? ಒಂದು ಬಟ್ಲಲ್ಲಿ ನೀರು ತಗೊಂಡು ಬೆರಳಿಗೆ ನಾಲ್ಕು ಬೆರಳು ಅಥವಾ ಐದು ಬೆರಳಿಗೆ ವಿಭೂತಿಯನ್ನು ಹಚ್ಚಿ ಓಂ ನಮ ಶಿವಾಯ ಮಂತ್ರ ಪಠನ ಮಾಡಿ ಆ ವಿಭೂತಿಯನ್ನು ಆ ಬೆರಳುಗಳ ಸಮೇತ ಆ ನೀರಿನಲ್ಲಿ ಒದ್ದಿ ಅದರ ಮೇಲೆ ಕೈಯನ್ನಿಟ್ಟು ಓಂ ನಮ ಶಿವಾಯ ಮಂತ್ರ ಪಠನ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿ ಆ ನೀರನ್ನು ತಗೊಂಡು ಬಂದು ನಾವು ಲಿಂಗದ ಮೇಲೆ ಹಾಕಿ ಪಾದೋದಕ ಅಂತ ನಾವು ತಗೊಳ್ತೀವಿ. ಅದನ್ನು ತಗೊಳ್ಳುವಾಗ ಗುರುಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಎಂಬುದಾಗಿ ಹೇಳಿ ತಗೊಳ್ತೀವಿ. ಅಟ್ಲೀಸ್ಟ್ ಇಷ್ಟಾದರೂ ಮಾಡಬೇಕಲ್ಲ. ಅದನ್ನು ಬಿಟ್ಟು ಇನ್ನೇನೇನೋ ಆಚರಣೆ ಮಾಡಿ ಅವ್ರ ಕಾಲು ತೊಳೆಸ್ಕೊಂಡು ಅವ್ರ ಕಾಲು ತೊಳೆದ ನೀರು ತೊಗೊಂಡೋಗಿ ಲಿಂಗದ ಮೇಲೆ ಹಾಕಿ ಆ ನೀರನ್ನು ಪಾದೋದಕ ಅಂತ ತಗೊಳ್ಳೋವಂಥದ್ದು ಎಂಥ ಏನು ಹೇಳಬೇಕು ನಮ್ಮ ಬಾಯಿಯಿಂದ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರತಕ್ಕಂಥ ಭಕ್ತರು ನೀವೇ ನಿರ್ಧಾರ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು. ಪಾದೋದಕ ಅಂತ ಹೇಳಿದ್ದನ್ನು ಆ ಶರಣರು ನಮ್ಮ ಶರಣರು ಯಾವ ರೀತಿ ಅದರ ಅರ್ಥ ಕೆಡಿಸ್ಕೊಂಡಿದೆ, 21ನೇ ಶತಮಾನದ ಕೊನೆಗಾಲಕ್ಕೆ ಎಷ್ಟು ಅರ್ಥ ಕೆಡಿಸ್ಕೊಂಡಿದೆ, ಎಷ್ಟು ಅಪಾಸ್ಯಾಗಿದೆ, ಎಷ್ಟು ಜನಗಳನ್ನು ಯಾಮಾರಿಸೋ ಲೆವೆಲ್ಗೆ ಹೋಗಿದೆ. ಪಾಪ ಭಕ್ತರೋ ಮುಗ್ಧ ಮನಸ್ಸರು, ಅವ್ರಿಗೆ ಎಷ್ಟು ಮುಗ್ಧತೆ ಇದೆ, ಗುರುಗಳು ಏನು ಹೇಳಿದ್ರು ಕೇಳುವಷ್ಟು ಮುಗ್ಧರಿದ್ದಾರೆ. ಅದನ್ನು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆ ಅಂದರೆ ವಿಚಾರ ಮಾಡಿದ್ರೆ ಅದು ಗುರುಗಳ ವಿರುದ್ಧ ವಿಚಾರ ಮಾಡ್ದಂಗೆ ಆಗುತ್ತೆ. ಈ ರೀತಿ ಅರ್ಥ ಕೆಡಿಸ್ಕೊಂಡಿರ್ತಕ್ಕಂಥ ಇವತ್ತಿನ ದಿನಮಾನದಲ್ಲಿ ಗುರುಲಿಂಗ ಜಂಗಮ ತ್ರಿವಿಧ ಪಾದೋದಕಗಳು ಎಂಬುದಾಗಿ ಮತ್ತೆ ನಮ್ಮಲ್ಲಿ ಕ್ಲಾಸಿಫಿಕೇಷನ್ ಮಾಡಿ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ಗುರುಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಎಂಬತಕ್ಕಂಥ ಮೂರು ವಿಧವಾದಂತಹ ಪಾದೋದಕಗಳನ್ನು ನಮ್ಮ ಶರಣರು ನಮಗೆ ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಗುರುಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ, ಇವು ಕರುಣಾಜಲ ವಿನಯ ಜಲ ಸಮತಾಜಲ ಎನ್ನುವಂತಹ ಮೂರು ಪರಿವರ್ತನೆಗಳನ್ನು ಅವು ಪಡ್ಕೊಳ್ತವೆ. ಕರುಣಾಜಲ ವಿನಯ ಜಲ ಸಮತಾಜಲ ಎಂಬುದಾಗಿ ಮೂರು ಪರಿವರ್ತನೆಗಳನ್ನು ಪಡ್ಕೊಳ್ತವೆ. ಈ ಮೂರು ಪರಿವರ್ತನೆಗಳಿಗೆ ಮೂಲ ಗುರು ಲಿಂಗ ಜಂಗಮ. ಗುರುವಿನಿಂದ ಕರುಣಾಜಲ, ಲಿಂಗದಿಂದ ವಿನಯ ಜಲ, ಜಂಗಮದಿಂದ ಸಮತಾಜಲ, ಹೀಗೆ ಅವು ಪರಿವರ್ತನೆಗೊಳ್ತವೆ, ಅವಕ್ಕೆ ಸಂಸ್ಕಾರ ಸಿಗಲ್ಪಡುತ್ತದೆ ಅಂತಬಿಟ್ಟು ಹೇಳ್ತಾ ಇದ್ದಾರೆ. ಕರುಣಾಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಇದರಿಂದ ಲಾಭ ಏನು ನಮಗೆ, ಇದರಿಂದ ಏನು ಪ್ರಭಾವ ಆಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ. ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ, ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ, ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ, ಇಂತಿ ತ್ರಿವಿಧದಿಂದ ತ್ರಿವಿಧ ಕರ್ಮ ನಾಸ್ತಿ. ಇದು ಕಾರಣ ಕೂಡಲ ಚೆನ್ನ ಸಂಗಮದೇವ, ಈ ತ್ರಿವಿಧ ಪಾದೋದಕವನ್ನು ಯಾರು ಬಲ್ಲರು ಅಂದರೆ ನಿಮ್ಮ ಶರಣರು ಮಾತ್ರ ಬಲ್ಲರು, ಎಲ್ಲರಿಗೂ ಇದು ಅರ್ಥ ಆಗೋದಿಲ್ಲ. ಇದರಿಂದ ಯಾವ ರೀತಿ ನಮ್ಮ ಶರೀರದ ಮೇಲೆ ಪ್ರಭಾವ ಆಗ್ತದೆ ಅಂತಂದರೆ ಗುರುಪಾದೋದಕದಿಂದ ಸ್ಥೂಲ ದೇಹ ಶುದ್ಧಿಯಾಗುತ್ತೆ, ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹ ಶುದ್ಧಿಯಾಗುತ್ತೆ, ಜ್ಞಾನಪಾದೋದಕದಿಂದ ಕಾರಣ ದೇಹ ಶುದ್ಧಿಯಾಗುತ್ತೆ,
ಗುರುಪಾದೋದಕದಿಂದ ನಮಗೆ ಇಷ್ಟಲಿಂಗ ಸಂಬಂಧ ಬರ್ತದೆ, ಕ್ರಿಯಾಪಾದೋದಕದಿಂದ ಪ್ರಾಣಲಿಂಗ ಸಂಬಂಧ ಬರ್ತದೆ, ಜ್ಞಾನಪಾದೋದಕದಿಂದ ಭಾವಲಿಂಗ ಸಂಬಂಧ ಬರ್ತದೆ. ಇದು ಕಾರಣ ಪಾದೋದಕವೇ ಪ್ರತ್ಯಕ್ಷ ಪರಬ್ರಹ್ಮನೋಡ ಕಪಿಲ ಸಿದ್ಧಮಲ್ಲಿಕಾರ್ಜುನ ಸಿದ್ಧರಾಮೇಶ್ವರರು ಇದನ್ನು ಈ ರೀತಿ ಈ ಪಾದೋದಕವನ್ನು ಬಗೆ ಬಗೆಯಾಗಿ ಅದರಿಂದ ಸಿಗ್ತಕ್ಕಂಥ ಪರಿವರ್ತನೆಗಳು, ಅದರಿಂದ ಸಿಗ್ತಕ್ಕಂಥ ಶಕ್ತಿಗಳು, ಅದರಿಂದ ನಮ್ಮ ದೇಹದಲ್ಲಾಗ್ತಕ್ಕಂಥ ಕ್ರಿಯಾದಿಗಳು, ಶುದ್ಧತೆ, ಯಾವ ರೀತಿ ನಮ್ಮ ಶರೀರ ಶುದ್ಧಿಯಾಗುತ್ತೆ ಎಂಬುದಾಗಿ ತುಂಬ ಸೊಗಸಾಗಿ ಈ ಒಂದು ವಚನದಲ್ಲಿ ಹೇಳಿದ್ರೂ ಸಹ ಕನಿಷ್ಠ ಇಷ್ಟನ್ನು ನೋಡದಂತಹ ಕೆಲವರು ಗುರು ಪರಂಪರೆಯ ಗುರುಗಳು ಜನಗಳನ್ನು ದಿಕ್ತಪ್ಸೋದ್ರ ಮುಖಾಂತರ ಅವರು ಪಾದ ತೊಳೆದ ನೀರನ್ನು ಲಿಂಗದ ಮೇಲೆ ಹಾಕ್ಸಿ ಅವರು ಜನಗಳಿಗೆ ದಿಕ್ತಪ್ಪಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಮ್ಮ ಅಮಾಯಕ ಭಕ್ತರು ಏನಾಗ್ತಾರೆ, ಮುಂದೆ ಏನು ಆಗಬೇಕು ಅಂತ ಇದೆ ಈ ಲಿಂಗತತ್ವ, ಈ ಪಾದೋದಕ ತತ್ವ, ಈ ಅಷ್ಟಾವರಣದಲ್ಲಿ ಬರ್ತಕ್ಕಂಥ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ರುದ್ರಾಕ್ಷಿ ವಿಭೂತಿ ಈ ಮಂತ್ರಗ ಇವನ್ನು ಇನ್ನು ಎಷ್ಟು ಈ ಅರ್ಥವನ್ನು ಕೆಡಿಸುವಂಥ ಅವಕಾಶಗಳಿದ್ದಾವೆ ಇವರೆಲ್ಲ ಮುಂದಕ್ಕೆ. ಆದ್ದರಿಂದ ಇಂತಹ ಗುರುಗಳಿಗೆ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ. ದಯಮಾಡಿ ಈ ರೀತಿ ನಮ್ಮ ಇಷ್ಟಲಿಂಗದ ಸವಾಸಕ್ಕೆ ಬರಲೇಬೇಡಿ. ನೀವು ಬಂದರೆ ಸರಿಯಾಗಿ ಇದನ್ನು ಅರ್ಥವನ್ನು ತಿಳ್ಕೊಂಡು ಶರಣರು ಏನು ಹೇಳಿದರೋ ಹಾಗೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಬೇಕು. ಅದು ಯಾರಿಗೆ? ಇಷ್ಟಲಿಂಗ ಪೂಜಕ ಗುರುಗಳಿಗೆ. ಬೇರೆಯವ್ರಿಗೆ ಹೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ಈಗ ಕೆಲವರು ವೈದಿಕರಿದ್ದಾರೆ, ಅವರು ಏನಾರ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ವೈದಿಕರು ತೀರ್ಥ ಅಂತ ಅಂತಾರೆ, ಪಂಚಾಮೃತ ಅಂತ ಅಂತಾರೆ, ಯಾನಾರ ಅಂದ್ಕೊಳ್ಳಿ, ಅವರ ಆಚರಣೆಗಳಿಗೂ ನಮಗೂ ಸಂಬಂಧ ಇಲ್ದಿರೋದ್ರಿಂದ ಅವರನ್ನು ನಾವು ಮಾತಾಡ್ಸೋಕ್ಕೂ ಹೋಗಲ್ಲ, ಕೆಣಕೋಕ್ಕೂ ಹೋಗಲ್ಲ. ಆದರೆ ಇಷ್ಟಲಿಂಗ ಕಟ್ಟಿಕೊಂಡು ಇಷ್ಟಲಿಂಗವನ್ನು ಕೈನಲ್ಲಿಟ್ಕೊಂಡು ಇಷ್ಟಲಿಂಗ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಸಭೆ ಸಮಾರಂಭಗಳು ಮಾಡೋದ್ರ ಮುಖಾಂತರ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡ್ತೀವಿ ಅಂಥೇಳಿ ಒಂದಷ್ಟು ಜನಗಳನ್ನು ಸೇರಿಸಿ ಒಂದಷ್ಟು ಪ್ರಚಾರವನ್ನು ಗಿಟ್ಟಿಸಿಕೊಂಡು ಅದಕ್ಕೊಂದಷ್ಟು ರಾಜಕಾರಣವನ್ನು ಸೇರಿಸಿ ಯಾವುದೋ ರಾಜಕಾರಣಿಗಳನ್ನೆಲ್ಲ ಕರೆಸಿ ಅವರಿಗೆಲ್ಲ ಹೂನಾರ್ಗಳಾಕಿ ದೊಡ್ಡ 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 ವೇದಿಕೆಗಳನ್ನು ತಯಾರು ಮಾಡಿಕೊಂಡು ಅಲ್ಲಿ ಇವರ ಮಠಗಳನ್ನ ಬೆಳೆಸ್ಕೊಳ್ಳೋದಕ್ಕೋ ಅಥವಾ ಇವರ ಹೆಸರುಗಳನ್ನು ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೋ ಅಥವಾ ಭಕ್ತ ಪರಂಪರೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೋ ಈ ಮಠಗಳಿಗೆ ಹೆಚ್ಚು ಇನ್ನೇನೋ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಳೋದಕ್ಕೋ ಈ ಲಿಂಗತತ್ವವನ್ನು ಬಲಿ ತಗೊತಾರಲ್ಲ, ಇಂತಹ ಒಂದು ಲಿಂಗಾಚಾರದ ನಿಯಮಗಳನ್ನು ಬಲಿ ತಗೊಳ್ತಾರಲ್ಲ, ಶರಣರ ಆಶಯಗಳನ್ನು ಬಲಿ ಕೊಡ್ತಾರಲ್ಲ, ಇದು ಆಗಬಾರ್ದು. ಆದ್ದರಿಂದ ಎಲ್ಲ ಭಕ್ತಕೋಟಿ ಸಮೂಹಕ್ಕೆ ಬಸವ ಟಿವಿ ಪ್ರಾರ್ಥನೆ ಮಾಡಿಕೊಳ್ತದೆ, ನೀವೆಲ್ಲ ಪ್ರಜ್ಞಾವಂತರಾಗ್ರಿ, ನೀವೆಲ್ಲ ಜಾಗೃತರಾಗ್ರಿ, ಬಸವ ತತ್ವವನ್ನು ಅರ್ಥ ಮಾಡ್ಕೊಳ್ಳಿ, ಶರಣ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿ. ನಮಗೋಸ್ಕರ ಶರಣರು ಹಗಲು ರಾತ್ರಿ ಕಷ್ಟ ಬಿದ್ದಿದ್ದಾರೆ, ಇವೆಲ್ಲವನ್ನು ಸಂಶೋಧನೆ ಮಾಡಿದ್ದಾರೆ. 108 ದೇವರುಗಳನ್ನು ಪೂಜೆ ಮಾಡಿಕೊಂಡು ಅಜ್ಞಾನದ ಆಚರಣೆಗಳಲ್ಲಿ ನಾವು ಅಂಧಕಾರದಲ್ಲಿ ಮುಳುಗಿದ್ವಲ್ಲ, ನಮಗೋಸ್ಕರ ಅವರು ಕರಗಿದ್ದಾರೆ, ನಮಗೋಸ್ಕರ ಅವರು ಮರುಗಿದ್ದಾರೆ. ನಮಗೆ ಕೈಲಾಸವನ್ನು, ನಮಗೆ ಒಂದು ಸ್ವರ್ಗವನ್ನು ತಂದುಕೊಡೋದಕ್ಕೆ, ನಮಗೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಮಾಡೋದಕ್ಕೆ, ನಮಗೂ ಮೋಕ್ಷವನ್ನು ಕೊಡಿಸ್ಲಿಕ್ಕೆ ಶರಣರು ತುಂಬ ಕಷ್ಟ ಬಿದ್ದಿದ್ದಾರೆ ಈ ಭೂಮಿಯ ಮೇಲೆ. ಕೊನೆಯ ದಿನಗಳಲ್ಲಿ ಅವರು ಈ ಬರೆದಂತಹ ಇಂತಹ ವಚನಗಳನ್ನು, ಇಂತಹ ಮೌಲ್ಯಾಧಾರಿತವಾದಂತಹ, ಇಂಥ ಜ್ಞಾನಯುಕ್ತವಾದಂತಹ ಇಂತಹ ಆಚರಣೆಗಳನ್ನು ಯಾವ ರೀತಿ ಮಾಡಬೇಕು ಪರಮಾತ್ಮನನ್ನು ನಾವು ಪಡಿಬೇಕಾದ್ರೆ ಅಂಥೇಳಿ ಆ ವಚನಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ. ಕೊನೆಗಾಲದ ಶರಣರ ಕೊನೆಗಾಲದ ಸ್ಥಿತಿಗತಿಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಅವ ಯಾವ ರೀತಿ ಕೊನೆಗೆ ಅವರ ಪ್ರಾಣಕ್ಕೆ ಸಂಚಕಾರ ಬಂದಾಗ ಅವರ ಪ್ರಾಣಗಳನ್ನು ಲೆಕ್ಕಿಸದೆ ಈ ವಚನ ಸಾಹಿತ್ಯವನ್ನು, ಈ ಸತ್ಯ ಸಂದೇಶದ ಈ ವಚನಗಳನ್ನು, ವಚನ ಕಟ್ಟುಗಳನ್ನು ಸಂರಕ್ಷಣೆ ಮಾಡಲು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಂಥ ಶರಣರಿದ್ದಾರೆ.
ರಕ್ತದ ಮಡುವಿನಲ್ಲಿ ಬಿದ್ದಿದ್ರೂ ಸಹ ವಚನ ಕಟ್ಟುಗಳನ್ನು ಹಿಡ್ಕೊಂಡೇ ಪ್ರಾಣ ಬಿಟ್ಟಿರ್ತಕ್ಕಂಥ ಶರಣರಿದ್ದಾರೆ. ಅಳಿದುಳಿದ ಶರಣರು ಬಿಜ್ಜಳನ ಆ ಸೈನ್ಯಕ್ಕೆ ಎದುರುಕೊಂಡು ಆ ಸೈನ್ಯದ ದಾಳಿಗೆ ತುತ್ತಾಗಿ ಪ್ರಾಣವನ್ನು ಉಳಿಸಿಕೊಳ್ಳಲು ಯಾವಾವುದು ದೇಶಕ್ಕೆ ಯಾವಾವುದು ರಾಜ್ಯಕ್ಕೆ ವಲಸೆ ಹೋಗ್ತಾರೆ. ವಲಸೆ ಹೋಗುವಂತಹ ದಾರಿಯಲ್ಲೂ ಸಹ ಬಿಜ್ಜಳನ ಸೈನಿಕರು ಹಿಮ್ಮೆಟ್ಟಿಕೊಂಡು ಹೋಗಿ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿ ಅವರನ್ನು ಹತ್ಯೆ ಮಾಡಿದ್ದಾರೆ, ಕೊಲೆಗಳು ಮಾಡಿದ್ದಾರೆ, ವಚನ ಸಾಹಿತ್ಯವನ್ನು ನಾಶ ಮಾಡಿದ್ದಾರೆ. ಯಾಕೆ ಅಂತಂದರೆ ಆವತ್ತಿನ ಕಾಲಕ್ಕೆ ಇಂತಹ ಸತ್ಯವನ್ನು ಹೇಳ್ತಕ್ಕಂಥ ಈ ಸತ್ಯದ ವಚನಗಳು ನಾಶ ಮಾಡೋದೇ ಅವರಿಗೆ ಗುರಿಯಾಗಿತ್ತು. ಅದು ಮೂಲಭೂತವಾದಿಗಳ ಉದ್ದೇಶವೂ ಆಗಿತ್ತು. ಇಂಥ ವಚನಗಳನ್ನು ನಾಶ ಮಾಡೋದ್ರ ಮುಖಾಂತರ ಅವರ ವೈದಿಕ ವ್ಯವಸ್ಥೆಯನ್ನು ಬಲಪಡಿಸ್ಕೊಳ್ಬೇಕಾಗಿತ್ತು. ಅವರ ವೈದಿಕ ಸಾಮ್ರಾಜ್ಯದ ಪತಾಕೆಯನ್ನು ಅವರು ಮೆರೆಸಬೇಕಾಗಿತ್ತು. ಹೀಗಾಗಿ ನಮ್ಮ ಶರಣರು ನಮಗೋಸ್ಕರ ನಮ್ಮಂತಹ ದುರ್ಬಲ ಮನಸ್ಸಿನ ಭಕ್ತರೇ ಅಂತಲೇ ಇಟ್ಕೊಳ್ಳಿ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಅವರು ಇಂತಹ ವೈಜ್ಞಾನಿಕ ನೆಲೆಗಟ್ಟಿನ ಆ ಪರಮಾತ್ಮನಿಗೆ ಸತ್ಯ ಅನ್ನುವಂತಹ ಲಿಂಗ ಮೆಚ್ಚಿ ಅಹುದಹುದೇನೇ ಬೇಕು ಅನ್ನುವಂತಹ ಇಂತಹ ಒಂದು ವಚನಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ನಾವು ಇಂತಹ ಒಂದು ವಚನಗಳನ್ನು ಆಳವಾಗಿ ಬಹಳ ಆಳವಾಗಿ ನಾವು ಅಧ್ಯಯನ ಮಾಡಿ ಈ ಸಂಪತ್ತನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಇದನ್ನು ಉಳಿಸಿ ನಮ್ಮ ಮುಂದಿನ ಸಮಾಜಕ್ಕೆ, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಇದನ್ನು ನಾವು ಕೊಟ್ಟು ಹೋಗಬೇಕಾಗಿದೆ. ನಾವು ಕೊಡ್ತಕ್ಕಂಥ, ನಾವು ದುಡ್ದಿರ್ತಕ್ಕಂಥ ನಮ್ಮ ಪ್ರಾಪರ್ಟೀಸ್ ಏನಿದೆಯಲ್ಲ ಅಷ್ಟನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ಹೋದರೆ ಸಾಲದು. ವಚನ ಸಾಹಿತ್ಯವನ್ನು, ಈ ವಚನ ಭಂಡಾರವನ್ನು, ಇಂತಹ ಮೌಲ್ಯಯುತ ಇಂತಹ ಆಧ್ಯಾತ್ಮಿಕ ಈ ಸಂಪತ್ತನ್ನು ನಮ್ಮ ಮಕ್ಕಳಿಗೆ ಕೊಡದೆ ಬರೀ ನಾವು ಈ ಭೌತಿಕ ವಸ್ತುಗಳನ್ನು ಮಾತ್ರ ಕೊಟ್ಟು ಹೋದರೆ ನಾವು ದೊಡ್ಡ ಮೋಸ ಮಾಡ್ದಂಗಾಗುತ್ತೆ. ನಮ್ಮ ಮಕ್ಕಳಿಗೆ ದೊಡ್ಡ ನಾವು ದುರಂತವನ್ನು ಮುಂದೆ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡುವಂತಹ ಇಂತಹ ಆಚರಣೆಗಳನ್ನು ಸೀದಾ ಅರ್ಥ ಮಾಡಿಕೊಂಡು ಆಚರಣೆಗೆ ತರುವಂತಹ ಕರ್ತವ್ಯ ನಮ್ಮ ನಿಮ್ಮೆಲ್ಲರದ್ದು ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ